ಅಲ್ಲ ಗೈಸ್, ನೀವು ನೋಡ್ತಾ ಇದ್ದೀವಿ ಪಕ್ಕ ಜಿ ಕೆ ಟ್ಯಾಬ್ ಚಾನಲ್. ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ನ ತೊಗೊಂಡು ಬಂದಿದ್ದೀನಿ. 5 ಮಾರ್ಕ್ಸ್ಗೆ ಖಂಡಿತ ಬರುತ್ತೆ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ನು. ಏನು ಅಂದರೆ ಅರ್ಬನ್ ಬಾಡಿಲಿ ಮತ್ತು ಲೋಕಲ್ ಬಾಡಿಲಿ ಹೆಂಗೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ಒಂದು ಮುನ್ಸಿಪಾಲ್ಟಿ ಕೊಟ್ಟಿದ್ದಾರೆ, 5 ಎಕ್ಸ್ರೇ ಮಿಷಿನ್ ಇದೆಯಂತೆ ಹಾಸ್ಪಿಟ್ಲಲ್ಲಿ. ಅದು ಕಾಸ್ಟ್ ಎಷ್ಟು ಅಂದರೆ 9 ಲಕ್ಷ ಒಂದು ಕಾಸ್ಟ್, ಒಂದು ಎಕ್ಸ್ರೇ ಮಿಷಿನ್ಗೆ. 25% ಆಫ್ ಕಾಸ್ಟು ಮೀಟ್ ಮಾಡಿದ್ದಾರೆ ಯಾರು, ತಮಿಳ್ನಾಡು ಗೌರ್ಮೆಂಟು ಮೀಟ್ ಮಾಡಿದ್ದಾರೆ ಗ್ರ್ಯಾಂಟ್ಸಿಂದ. ಹಾಗೆ ಇನ್ಸುಲೇಷನ್ಸ್ ಚಾರ್ಜಸ್ ಕೂಡ ಕೊಟ್ಟಿದ್ದಾರೆ, 50,000 ಪರ್ ಎಕ್ಸ್ರೇ ಮಿಷಿನ್ನು. ಮತ್ತು ಮಿಷಿನರಿ ಇನ್ಸ್ಟಾಲ್ ಮಾಡಿದ್ದು 1/6/2020. ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಅಪ್ ಟು 31st 3 2022 ಅಟ್ 15% ಅಂತ ಹಾಕಿದ್ದೀವಿ. ಫಸ್ಟು ನೀವೇನು ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಮಿಷಿನರಿ ಎಕ್ಸ್ಟ್ರಾ ಮಿಷಿನರಿನ ಇಂಟು ಮಾಡ್ಕೋಬೇಕಾದ್ರೆ 5 ಮಿಷಿನರಿ 9 ಲಕ್ಷ × 5 45 ಲಕ್ಷ. ಮತ್ತು ಮೈನಸ್ಸು ಸ್ಟೇಟ್ ಗೌರ್ಮೆಂಟು 25,000 ಕೊಟ್ಟಿದೆ, ಅದು ಗ್ರ್ಯಾಂಟ್ಸ್ ಅಂತ ಕನ್ಸಿಡರ್ ಮಾಡಿ 45 ಲಕ್ಷದಲ್ಲಿ 25% ತೆಗೆದ್ರೆ 11 ಲಕ್ಷದ 25,000 ತೆಗಿಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು 33 ಲಕ್ಷದ 75,000 ನೆಕ್ಸ್ಟು ಪ್ಲಸ್ಸು ಇನ್ಸ್ಟಾಲೇಷನ್ ಚಾರ್ಜ್ ಬೇರೆ ಹಾಕಿದ್ದಾರೆ ಅದರ ಮೇಲೆ 50,000 × 5 2,50,000 ಆಗುತ್ತೆ. 2,50,000 ಆದಮೇಲೆ ನೆಕ್ಸ್ಟು ಅದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಸಿಗುತ್ತೆ. ಟೋಟಲ್ ಎಷ್ಟು ಸಿಗುತ್ತೆ ಅಂದರೆ 36,25 ಸಿಗುತ್ತೆ. ಅದ್ರ ಮೇಲೆ 15% ಕ್ಯಾಲ್ಕುಲೇಟ್ ಮಾಡ್ತೀರಾ. ಆಮೇಲೆ ಇಲ್ಲೊಂದು ಕನ್ಸಿಡ್ರೇಷನ್ ಏನು ಮಾಡಬೇಕು ಅಂದರೆ 12 ಮಂತ್ಸ್ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬಾರ್ದು. ಯಾಕೆ ಅಂದರೆ 1 ಜೂನಿಂದ ಅದು ಅಪ್ಲಿಕಬಲ್ ಆಗಿರೋದು, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಅದಕ್ಕೋಸ್ಕರ ನಿಮಗೆ 1 ಜೂನಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ 10 ಮಂತ್ಸ್ ಬರುತ್ತೆ. 10 / 12 ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ, 1/6/2022 ಇರೋದದು, ಕರೆಕ್ಷನ್ ಮಾಡ್ಕೊಳ್ಳಿ. ಅಲ್ಲ ಸಾರಿ, 1/6/2021 ಇರೋದು, ಕರೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಲೇಷನ್ ಚಾರ್ಜ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಟು ಬಿ ಬ್ರಿಂಗ್ಗೆ ಅಸೆಟ್ ಇನ್ ಟು ವರ್ಕಿಂಗ್ ಕಂಡೀಷನ್ ಶುಡ್ ಬಿ ಆ್ಯಡೆಡ್ ಅಪ್ ಆ್ಯಸ್ ಎ ಡಿಡಕ್ಷನ್ ಆ್ಯಂಡ್ ಎನಿ ಗ್ರ್ಯಾಂಟ್ಸ್ ಆರ್ ಸಬ್ಸಿಡಿ ರಿಸೀವ್ ಫ್ರಮ್ ಎಕ್ಸ್ಟರ್ನಲ್ ಪಾರ್ಟೀಸ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ಆ್ಯಂಡ್ ಆ್ಯಸ್ ಪರ್ ದಿ ಡೇಟ್ ವಿ ಶುಡ್ ಬಿ ಕನ್ಸಿಡರಿಂಗ್ ಡೇಟ್ ಆಫ್ ಇನ್ಸ್ಟಾಲೇಷನ್. ಇಷ್ಟು ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನಲ್ಲಿ ನೋಟ್ ಮಾಡ್ಕೋಬೇಕು. ಶೇರ್ ಮಾಡಿ ಚಾನಲ್.